ಹಲೋ ಅಹೋರಾತ್ರ. ಏನು ಹಿಂಗತ್ತಲ್ಲ ತಿಂತೀಯ? ನೀನೇನ್ ಮನುಷ್ಯನ ಅಥವಾ ಏನು ಪೆಡಂ ಭೂತಾನೇನು? ನೀವ್ ಏನಾರು ಅನ್ಕೋಬಹುದು ಅಹೋರಾತ್ರ, ನಾನು ಸುಮಾರು ದಿನದಿಂದ ನಿಮ್ಮ ದೊಡ್ಡ ಫ್ಯಾನ್ ಫಾಲೋವರ್ ಆಗ್ಬಿಟ್ಟಿದ್ದೀನಿ. ನನಗ್ ಗೊತ್ತಿಲ್ಲ, ಮನೇಲಿ ಪ್ರೈವೇಟ್ ಆಗಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಬಂದು ಕಾರಲ್ಲಿ ಕುತ್ಕೊಂಡು ನಿಮ್ಗೆ 2 ನಿಮಿಷ ನಾನು ಜಾಸ್ತಿ ನಿಮ್ಮ ಕಾಲಾವಕಾಶ ನಾನು ತಗೊಳಕ್ ಹೋಗುದಿಲ್ಲ. ಆಯ್ತರ, ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ, ಒಂಥರ ಮೋಟಿವೇಟ್ ಆಗ್ತೀನಿ ನಿಮ್ಮ ವಿಡಿಯೋ ನೋಡದ್ಮೇಲೆ. ನಿಮ್ಮ ಮಾತುಗಳನ್ನ ಕೇಳ್ಬೇಕಂದ್ರೆ ಇದನ್ನೆಲ್ಲ ಏನ್ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ಲಿಲ್ಲ. ಅವ್ರ ಹತ್ರ ಹೆಂಡತಿ ತೀರ್ಕೊಂಡಿದ್ದಾಳೆ ಅಂತ ಸುಳ್ಳಾ ಕೇಳಿದ್ದು? ನಾನ್ಯಾಕೆ ಸುಳ್ಳು ಹೇಳಿ? ನೀನ್ ಸುಳ್ಳು ಹೇಳ್ತಾ ಇದೀಯ, ನೀನ್ ಸರಿ ಇಲ್ಲ. ನೀನು ಯಾವ ಊರು ನಿಂದು? ನಾನ್ ಬೆಂಗಳೂರು ಅವ್ರ ಹತ್ರ ಕೆಂಗೇರಿ. ನನ್ನ ಹೆಂಡತಿ ಹೆಸರು ಪ್ರಭಾವತಿ ಅಂತ ಅನ್ಬಿಟ್ಟು, ಪ್ರಭಾವತಿ ಗುರುಪ್ರಸಾದ್ ಅಂತ ಅವಳ ಹೆಸರು, ನನ್ನ ಹೆಸರು ಗುರುಪ್ರಸಾದ್ ಅಂತ. ಅವಳು ಬಜಾಜ್ ಕ್ಯಾಪಿಟಲ್ ಅಲ್ಲಿ ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಅವ್ರ ಹತ್ರ ನಾನು ಐಟಿ ಪ್ರೊಫೆಷನಲ್ ಇದ್ದಿದ್ದು, ಐಟಿ ಪ್ರೊಫೆಷನಲ್ ಸೇಲ್ಸ್ ಅಲ್ಲಿ ಇದ್ದಿದ್ದು, 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ನನ್ನ ಹೆಂಡತಿಗೆ ನಿಮ್ಮ ಸಮಯ ಇವಾಗ ಫ್ರೀ ಇದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂತಂದ್ರೆ ನೀವ್ ಯಾವಾಗ ಹೇಳ್ತೀರ ಅವಾಗ ಕಾಲ್ ಮಾಡ್ತೀನಿ. ಒಂದು ವಿಚಾರ ಹೇಳ್ತೀನಿ ಕೇಳು. ಪ್ರೀತಿ ಮಾಡೋ ಹೆಂಡತಿ, ಜನ್ಮ ಕೊಟ್ಟ ತಾಯಿ, ತೀರ್ಕೊಳ್ಳದೆ ಇಲ್ವೋ? ನೀನ್ ಸತ್ತಾಗ್ಲೇ ಅವ್ರು ಸಾಯೋದು, ನಿನ್ನ ಹೃದಯದಲ್ಲಿ ಯಾವಾಗ್ಲೂ ಇರ್ತಾರ ಕತ್ತೆ. ಅವ್ರ ಹತ್ರ ನೋಡಿ, ಅದಕ್ಕೇನೆ ನಾನು ಇದನ್ನ ತಡಪಡಾಯಿಸ್ತಾ ಇದ್ದೆ. ನಾನು ಸುಮಾರು ದಿನದಿಂದ ನನ್ಗೆ ಮೋಟಿವೇಟ್ ಮಾಡಕ್ಕೆ ಅಂತ ಅನ್ಬಿಟ್ಟು, ಗುರುಗಳನ್ನ ಹುಡುಕಕ್ಕೆ ಅಂತ ಅನ್ಬಿಟ್ಟು ಅದು ಇಲ್ಲ. ನನ್ ಪುಸ್ತಕಗಳನ್ನ ತಗೊಳ್ಬೇಕು. ನಿನ್ನ ಸಾಯವರೆಗೂ ಪ್ರಬಮ್ಮ ಸಾಯಕ್ ಸಾಧ್ಯ ಕತ್ತೆ? ಇಲ್ಲ ಅವ್ರ ಹತ್ರ. ಮತ್ತೇನು ಹೆಂಗಂದ ನೀನ್ ತೀರ್ಕೊಂಡಿದ್ದಾರೆ ಅಂತ ಸುಳ್ಳ್ಯಾ ಕೇಳಿದೆ? ಕ್ಷಮ್ಸಿ ಕ್ಷಮ್ಸಿ, ಇಲ್ಲ ಅವ್ರ ಹತ್ರ. ಅದು 10 ವರ್ಷದ್ದು ಮದುವೆ ಜೀವನ, ಸ್ವಂತ ಸೋದರ ಮಾವನ ಮಗಳು. ಮಕ್ಕಳಾಗ್ಲಿಲ್ಲ ಅನ್ನೋದು ಒಂದು ಕಾರಣಕ್ಕೆ ಪತ್ರ ಬರೆದಿಟ್ಬಿಟ್ಟು ತೀರ್ಕೊಬಿಟ್ಲು. ಜೀವನದಲ್ಲಿ 3 ಸರಿ ನಾನು ಸುಸೈಡ್ ಅಟೆಂಪ್ಟ್ ಮಾಡಿದೀನಿ. ನನ್ನ ತಾಯಿ ಇದ್ದಾರೆ, ಅವ್ರನ್ನ ನೋಡ್ಕೊಳ್ಬೇಕು, ಅವ್ರು ನನಗೋಸ್ಕರ ತುಂಬಾ ಕಷ್ಟ ಬಿದ್ರು. ಒಂದು ಪಾಠ ಕಲಿಸಿ ಓದ್ಲು. ಸುಸೈಡ್ ಅಟೆಂಪ್ಟ್ ಮಾಡಿದೀನಿ ಅಂತ ಹೇಳ್ತಿದ್ಯಲ್ಲ ಕತ್ತೆ, ನೀನ್ ಸತ್ರೆ ಬೇರೆಯವ್ರಿಗೆ ಎಷ್ಟು ನೋವಾಗತ್ತೆ ಅಂತ ಇವಾಗ ಅನ್ಭವಿಸ. ಹೌದು, ನೀನು ಏನು ಯೋಚನೆ ಮಾಡದೆ ಸುಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದ್ಯಲ್ಲ. ಮಕ್ಳಿಲ್ಲ ಅನ್ನೋದು, ಮಕ್ಳಿದಾರೆ ಅನ್ನೋದು, ಸುಸೈಡ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದಾರೆ. ಮಕ್ಳಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ಳೋದು, ಮಕ್ಳು ಯಾಕೆ ಇರಲ್ಲ ಅಂದ್ರೆ ಎಷ್ಟೋ ಜನ್ಮದಲ್ಲಿ ಮಕ್ಳು ಮೋಸ ಮಾಡ್ಬಿಟ್ಟು ಹಿಂದಿನ ಜನ್ಮದಲ್ಲಿ ಮಕ್ಳು ಕೊನೆಯವರೆಗೂ ದುಡಿಸ್ಕೊಂಡು ಮೋಸ ಮಾಡಿದಾಗ ನೀವೇ ಹೇಳ್ಬಿಟ್ಟಿರ್ತೀರಿ ದೇವ್ರಿಗೆ, ಅಯ್ಯೋ ಮುಂದಿನ ಜನ್ಮ ಅನ್ನೋದಿದ್ರೆ ಮಕ್ಳ ಬೇಡ ದೇವ್ರೇ ಅಂತ ಹೇಳ್ಬಿಟ್ಟಿರ್ತಿ, ಅದಕ್ಕೆ ಮಕ್ಳಾಗಲ್ಲ. ನಿಮ್ಗೆ ದೇವ್ರು ಕೊನೆ ಕ್ಷಣದಲ್ಲಿ, ಸಾಯುವ ಕ್ಷಣದಲ್ಲಿ ಏನ್ ಕೇಳಿದ್ರೆ ಅದು ಕೊಡ್ತಾರಂತೆ. ನೀನಲ್ಲಿ ಈ ಮಕ್ಕಳು ನನಗೆ ಮೋಸ ಮಾಡಿದ್ರು, ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ, ಸಂತೆಯಲ್ಲಿ ಬಿಟ್ಟು ಹೋಗಿದ್ದಾರೆ, ನನಗೆ ಜನ್ಮ ಅನ್ನೋದು ಮುಂದೆ ಇದ್ರೆ ಅಲ್ಲಿ ಮಕ್ಳು ಬೇಡ ದೇವ್ರೆ ಅಂತ ಹೇಳಿರ್ತಿ, ಅದಕ್ಕೆ ದೇವ್ರು ಕರುಣಾಮಯ ನಿನ್ ಕೇಳಿದ್ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ಬಂದು ನೀನ್ ಕೇಳಿದೆ ದೇವ್ರು ಕೇಳಿ ನಡ್ಸ್ಕೊಟ್ಟಾಗ ಅಯ್ಯೋ ನನ್ ಹಿಂಗ್ ಮಾಡ್ಬಿಟ್ರು ದೇವ್ರು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು? ಇಲ್ಲ, ಅವ್ರ ಹತ್ರ ನನ್ ದೇವ್ರ ಮೇಲೆ ನಾನು ದೂರ್ತಾ ಇಲ್ಲ, ಇಲ್ಲಾಂದ್ರೆ ನಾನು ಅಂತ ಇದು ಅಲ್ಲ, ದೊಡ್ಡ ಮನುಷ್ಯನೂ ಅಲ್ಲ ದೇವ್ರ ಬಗ್ಗೆ ಮಾತಾಡ್ಕೊಳ್ಳಿಕ್ಕೆ. ನನ್ಗೆ ಒಂದು ಸೆಲ್ಫ್ ಮೋಟಿವೇಟ್ ಆಗ್ಲಿಕ್ಕೆ ನನ್ಗೆ ಆ ಶಕ್ತಿ ಬರ್ತಾ ಇಲ್ಲ. ಸ್ವೈಚ್ಛವಾಗಿ ನಾನು ಏನಾರ ಒಂದು ಮಾಡ್ಬೇಕು ಅಂತ ಅಂದ್ರೆ ನನ್ ತಂದೆ ತಾಯಿಗೋಸ್ಕರ ಇವಾಗ ಏನಾರ ಮಾಡ್ಬೇಕು, ಆದ್ರೆ ಅದ್ರಲ್ಲಿ ಆ ಪತ್ರದಲ್ಲೆಲ್ಲ ಬರ್ತಿದ್ದಾರೆ. ಯಾರಿಗೋಸ್ಕರ ಏನು ಮಾಡ್ಬೇಡ, ನೀನು ಎಲ್ಲರಿಗೂ ಇಷ್ಟವಾಗೋ ತರ ಬದುಕು ಸಾಕು. ಯಾವ್ದು ನಾವೇನ್ ತಲೆ ಮೇಲೆ ಹಾಕೊಂಡು ಹೋಗಲ್ಲ, ಮನೆ ಮಠ ಎಲ್ಲ ಸರಿಯಾದ ಕಾಲವಿಲ್ಲದ ಬದುಕು ಬದುಕ್ಬಿಟ್ರೆ, ಅವ್ರಿಗೆ ಬಯಸಿದ್ದೆಲ್ಲ ತಂದು ಕೊಟ್ರೆ ಅಷ್ಟೇ ಸಾಕು, ತಂದೆ ತಾಯಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ. ಸರಿಯಾದ ಬದುಕು ಬದುಕು. ಓಕೆ, ಸರಿ. ಅವ್ರ ಇದೊಂದು ಪದಗಳನ್ನ ನಿಮ್ಮ ಇಂದ ಕೇಳಬೇಕಾಗಿಲ್ಲ. ಆಯಮ್ಮನು ಬಿಡುಗಡೆ ಆಗ್ಬೇಕು ಅಂದ್ರೆ ನೀನು ಬಿಡುಗಡೆ ಆಗ್ಬೇಕಾಗತ್ತೆ. ಅಂದ್ರೆ ನೀನು ನಿನ್ನ ಜೀವನ ಅರ್ಥ ಮಾಡ್ಕೊಳ್ಳೋ ಅಂತ ಬಹಳ ಸಂಗಾತಿ ಸಿಕ್ಕಿದ್ರೆ ನೀನು ಹಿಂದೆ ಮುಂದೆ ನೋಡದೆ ಮುಂದುವರಿ. ಯಾಕಂದ್ರೆ ಈ ಜಗತ್ತು ಒಂದು ಬಂಡಿಗೆ
ಒಂದು ಎರಡು ಎತ್ತು ಕಟ್ಟಿರ್ತೀಯ, ಅದರಲ್ಲಿ ಒಂದು ಎತ್ತು ತೀರ್ಕೊಳ್ಳುತ್ತೆ, ಇನ್ನೊಂದು ಎತ್ತು ದುಃಖ ಪಡುತ್ತೆ, ಆದ್ರೆ ದಂಡಿ ಎಳಿಯೋದಕ್ಕೆ ಇನ್ನೊಂದು ಎತ್ತು ಬೇಕೇ ಬೇಕಾಗತ್ತೆ. ಆದ್ರೆ ಹಾಗಂತ ಹಂಗಿಲ್ಲ, ಅದಕ್ಕೂ ಇದಕ್ಕೂ ರಿಲೇಟ್ ಮಾಡ್ಬೇಡ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಎಣ್ಣೆ ಯಾವಾಗಾದ್ರೂ ಸಿಕ್ಕಿ ಜಾತಿ ಮತ ಕುಲ ನೋಡ್ಬೇಡ. ಒಂದ್ ವೇಳೆ ನಿನ್ನ ಅರ್ಥ ಮಾಡ್ಕೊಂಡ್ರೆ ಒಂದು 48 ದಿವಸ ಅಧ್ಯಯನ ಮಾಡು, ಇಷ್ಟಪಟ್ಟು ನೀನು ಆಕೆಗೆ ಇಷ್ಟ ಆಗಿ, ಆಕೆಗೆ ನೀನ್ ಇಷ್ಟ ಆಗಿ, ನೀನು ನಿನಗ ಆಕೆ ಇಷ್ಟ ಆಗಿ ಎಲ್ಲ ಆದ್ರೆ ಮದ್ವೆ ಆಗಿ ಪರವಾಗಿಲ್ಲ. ಓಕೆ ಸರಿ, ಅವ್ರ ಹತ್ರ ನಿನ್ನ ಭೇಟಿ ಮಾಡ್ಬೇಕು. ನೀವು ಎಲ್ಲಿ ಸಿಗ್ತೀರಾ ನನಗ್ ಗೊತ್ತಿಲ್ಲ, ನಾನು ಬೇರೆ ಅವ್ರ ತರ ಪ್ರವಚನ ಕೇಳ್ಬೇಕು ಅದು ಇದು ನನ್ ಏನು ಇಲ್ಲ. ಎಷ್ಟೋ ವಿಡಿಯೋಸ್ ನೋಡ್ಬಿಟ್ಟಿದೀನಿ, 100 ವಿಡಿಯೋಸ್, 1000 ವಿಡಿಯೋಸ್ ನೋಡಿದೀನಿ. ನೀವು ವೃಕ್ಷದ ಬಗ್ಗೆ ಒಂದ್ 12 ವಿಡಿಯೋಸ್ ಇದೆ ಅಷ್ಟೇ, 100,000 ಅಲ್ಲ ಅವ್ರ ಹತ್ರ. ನಾನು ಒಂದೊಂದು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಬೇಕಾದ್ರೆ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಾನು ದೊಡ್ಡ ಫ್ಯಾನ್ ಫಾಲೋವರ್ ಆಗ್ಬಿಟ್ಟಿದ್ದೀನಿ. ನಾನು ನನ್ನ ಸಂಗಡಿಗರಿಗೆ, ನನ್ನ ಎಕ್ಸ್ ಕೊಲೀಗ್ಸ್ಗೆ ಇವಾಗ್ಲೂ ಅಶೋಕ್ ಅಂತ ಅನ್ಬಿಟ್ಟು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಇವತ್ತಲ್ಲ ನಾಳೆ ನನ್ನ ಫೋನ್ ಎತ್ತೆ ಎತ್ತಾರೆ. ಎಷ್ಟು ಕಷ್ಟ ಬಿದ್ದಿದ್ದೀನಿ ನಿಮ್ ಫೋನ್ ನಂಬರ್ ತಗೊಳ್ಳಿಕ್ಕೆ ಅಂದ್ರೆ. ನಾಳೆ ದಿನ ನನ್ನ ಆಳ್ ಮಾಡ್ತಾ ಇದ್ರೆ ನನಗೆ ಫೋನ್ ಮಾಡ್ಬೇಡ್ರಪ್ಪ, ನಿನಗೆ ನಿಮ್ಗೆಲ್ಲೋ ಯಾವ್ದೋ ಒಂದು ವಿಡಿಯೋದಲ್ಲಿ ಉತ್ತರ ಸಿಗತ್ತೆ, ಫೋನ್ ಮಾಡ್ಬಿಡಿ. ಈ ಮೂರ್ಖನ ಮಾತುಗಳಲ್ಲಿ ಬರ್ದಿದ್ದೀನಿ. ಈ ಅಮ್ಮಂದ್ರು ಇದಾರಲ್ಲ, ಈ ಅಮ್ಮಂದ್ರು ಸಾಯೋದೇ ಇಲ್ಲ ಕಣ್ರಿ. ಈ ಅಮ್ಮಂದ್ರ ಸಾಯೋದು ನಾವು ಸತ್ತ ದಿವಸ ಅಲ್ಲಿವರೆಗೂ ಬದುಕೇ ಇರ್ತಾರಪ್ಪ ಅಂತ ಬರ್ದಿದ್ದೀನಿ. ಹಂಗಂತ ಅನ್ಬಿಟ್ಟು ಇಷ್ಟು ಒಳ್ಳೆ ಗುಣ ವ್ಯಕ್ತಿಗಳನ್ನ ನಾವು ಪಡ್ಕೊಳ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಫೋನ್ ಮಾಡಿ ಮಾತಾಡ್ಬೇಡಿ ಅಂದ್ರೆ. ಇಡು ಫೋನು, ತಲೆ ತಿಂತೀಯ ಹಂಗೆಲ್ಲ. ಸರಿ, ಇಲ್ಲ ಅಹೋರಾತ್ರನಷ್ಟು ಕೆಟ್ಟ ನೀ ಪ್ರಪಂಚದಲ್ಲಿ ಯಾರು ಇಲ್ಲ. ಇಡು. ಸರಿ, ಅವ್ರ ಹತ್ರ ಊಟ ಆಯ್ತಾ? ಅವ್ರ ಹತ್ರ ಇಡು, ತಲೆ ತಿನ್ಬೇಡ. ಸರಿ, ಅವ್ರ ಹತ್ರ.